ನಮಸ್ಕಾರ ಸ್ನೇಹಿತರೆ, ರತ್ನ ವರ್ಲ್ಡ್ಗೆ ಸ್ವಾಗತ. ಇವತ್ತು ಗರಂ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು: 2 ಕಪ್ನಷ್ಟು ಹವಿಜ, 2 ಟೀಸ್ಪೂನ್ನಷ್ಟು ಜೀರಿಗೆ, 1 ಟೀಸ್ಪೂನ್ನಷ್ಟು ಶುಂಠಿ ಪೌಡ್ರು, 1 ಟೀಸ್ಪೂನ್ನಷ್ಟು ಮೆಂತೆ, 1 ಟೀಸ್ಪೂನ್ನಷ್ಟು ಶಾಜೀರಿಗೆ, 2 ಟೀಸ್ಪೂನ್ನಷ್ಟು ಏಲಕ್ಕಿ, 2 ಟೀಸ್ಪೂನ್ನಷ್ಟು ಸೊಂಪು, 1.5 ಟೀಸ್ಪೂನ್ನಷ್ಟು ಲವಂಗ, 4 ಪಲಾವೆಲೆ, 2 ಟೀಸ್ಪೂನ್ನಷ್ಟು ಮೆಣಸಿನಕಾಳು, 1/2 ಇಂಚಿನಷ್ಟು ದಾಲ್ಚಿನ್ನಿ, 1 ಕಲ್ಲು ಹೂವು, 2 ಜಾಯಿಕಾಯಿ, 1 ಟೀಸ್ಪೂನ್ನಷ್ಟು ಮರಾಠಿ ಮೊಗ್ಗು, 5 ಕಪ್ಪು ಏಲಕ್ಕಿ, 3 ರಾಮ್ಪತ್ರಿ, 5 ಸ್ಟಾರ್, 1 ಕಪ್ನಷ್ಟು ಒಣ ಕೊಬ್ಬರಿ, 3 ಮೆಣಸಿನ್ಕಾಯಿ. ಮೊದಲಿಗೆ ಹವಿಜ್ ಹಾಕ್ಕೊಂಡು ಹುರ್ಕೊಳ್ಳೋಣ. ಹವಿಜ್ನ 2-3 ನಿಮಿಷ ಹುರ್ಕೋಬೇಕಾಗತ್ತೆ. ನೋಡಿ, ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಹವಿಜ್ ಕಂಪ್ಲೀಟಾಗಿ ಹುರಿದಾಗಿದೆ. ಈಗ ಇದನ್ನು ತೆಗೆದು ಬೇರೆ ಪಾತ್ರೆಗೆ ಹಾಕ್ಕೊಳ್ತೀನಿ. ಈಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಈಗ ಶಾಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಜೀರಿಗೆ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಇದನ್ನು ತೆಗೆದು ಬಿಡೋಣ. ಮಸಾಲೆಗಳನ್ನೆಲ್ಲ ಒಂದೊಂದಾಗಿ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು 3-4 ನಿಮಿಷ ಹುರ್ಕೊಳ್ಳೋಣ. ಮಸಾಲೆ ಕಂಪ್ಲೀಟಾಗಿ ಹುರಿದಿದೆ, ತೆಗಿತೀನಿ. ಇವಾಗ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ, ಮೆಂತೆ ಹಾಕ್ಕೊಳ್ತಾ ಇದ್ದೀನಿ, ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿನ ಬಳಸಿದ್ದೀನಿ. ಎಲ್ಲವೂ ಹುರಿದಿದೆ, ತೆಗಿತಿದ್ದೀನಿ. 2 ಟೀಸ್ಪೂನ್ದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಕೊಬ್ಬರಿ ತುರಿನ 2-3 ನಿಮಿಷ ಹುರಿಬೇಕಾಗತ್ತೆ. ತುಪ್ಪದಲ್ಲಿ ಹುರಿಯೋದ್ರಿಂದ ಕೊಬ್ಬರಿ ತುರಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ಕೊಬ್ಬರಿ ತುರಿ ಕಲರ್ ಚೇಂಜ್ ಆಗಿದೆ, ಒಳ್ಳೆ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಇವಾಗ ತೆಗಿತಾ ಇದ್ದೀನಿ. ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ, ಕಲ್ಲು ಹೂವು ಹಾಕ್ಕೊಳ್ತಾ ಇದ್ದೀನಿ, ಸೊಂಪು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಗಮ್ ಅಂತ ಸ್ಮೆಲ್ ಬರೋವರೆಗೂ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕಾಗತ್ತೆ. ನೋಡಿ, ಹುರಿದಾಗಿದೆ. ಇದನ್ನು ತೆಗಿತಾ ಇದ್ದೀನಿ. ಇಲ್ಲಿವರೆಗೂ ಮಸಾಲೆ ಎಲ್ಲ ಕಂಪ್ಲೀಟಾಗಿ ಹುರಿದಾಗಿದೆ. ಈ ಮಸಾಲೆ ಎಲ್ಲ ತಣ್ಣಗಾಗೋದಕ್ಕೆ ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಡ್ತೀನಿ. ಮಸಾಲೆ ಎಲ್ಲ ತಣ್ಣಗಾಗಿದೆ. ಈಗ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಇದಕ್ಕೆ ಶುಂಠಿ ಪೌಡ್ರನ್ನ ಬೆರೆಸ್ಕೊಳ್ಳೋಣ. ನೀವು ಬೇಕು ಅಂದರೆ ಶುಂಠಿನ ಕೂಡ ಹುರಿದು ಇದಕ್ಕೆ ಸೇರಿಸ್ಕೋಬೋದು. ಆದರೆ ನಾನು ಶುಂಠಿ ಪೌಡ್ರ್ ಯಾವಾಗಲೂ ಮನೇಲಿ ಇಟ್ಕೊಂಡಿರ್ತೀನಿ ಕಷಾಯ ಮಾಡೋದಕ್ಕೋಸ್ಕರ. ಹೀಗಾಗಿ ಪೌಡ್ರ್ ಇರೋದ್ರಿಂದ ನಾನು ಪೌಡ್ರನ್ನೇ ಹಾಕ್ಕೊಳ್ತೀನಿ. ನೀವು ಬೇಕಂದರೆ ಶುಂಠಿನೇ ಕೂಡ ಇದಕ್ಕೆ ಸೇರಿಸ್ಕೋಬೋದು. ಗರಂ ಮಸಾಲದಲ್ಲಿ ನಾವು ಬಳಸುವ ಪದಾರ್ಥಗಳು ಔಷಧಿಯುಕ್ತವಾದಂಥ ಗಿಡಮೂಲಿಕೆಗಳಿಂದ ಆಯ್ದುಕೊಂಡಿರುವಂಥವು. ಆಯುರ್ವೇದದಲ್ಲಿ ಗರಂ ಮಸಾಲ ನಮ್ಮ ಆರೋಗ್ಯವನ್ನು ಕಾಪಾಡೋ ಒಳ್ಳೆ ಮೆಡಿಸಿನ್ ಅಂತ ಹೇಳ್ತಾರೆ. ಜೀರ್ಣಕ್ರಿಯೆ ಸರಿಯಾಗಾಗಲು ಸಹಾಯ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಈ ಗರಂ ಮಸಾಲದಲ್ಲಿ ವಿಟಾಮಿನ್ಸ್ ಕೂಡ ಇದೆ. ಇದನ್ನು ಹಿತಮಿತವಾಗಿ ಬಳಸಿದಲ್ಲಿ ನಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ಅದೇ ಹೆಚ್ಚಿನ ಪ್ರಮಾಣದಲ್ಲಿ ತಗೊಂಡ್ರೆ, ಅಂದರೆ ಅತಿಯಾದ ಮಸಾಲೆಯಿಂದ ಕೂಡಿದ ಆಹಾರ ಪದಾರ್ಥಗಳನ್ನ ತಿಂದಾಗ ನಮಗೆ ಎಸಿಡಿಟಿ ಆಗುತ್ತೆ ಅಥವಾ ಬೇರೆ ಸೈಡ್ ಇಫೆಕ್ಟ್ಸ್ ಕೂಡ ಆಗ್ಬೋದು. ಅದಕ್ಕೆ ಇದರ ಸರಿಯಾದ
ಇದನ್ನು ಒಂದು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು. ನನ್ನ ಚಾನೆಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪತ್ತೆ.